ವೀಕ್ಷಕರೇ, ಅರ್ಫು ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಸಿಂಪಲ್ ಆಗಿರೋದು ಮಟನ್ ಸುಕ್ಕ. ಫಸ್ಟ್ ಈಗ ಬೇಕಾಗಿರೋದು ಎಣ್ಣೆ. ಫಸ್ಟಿಗೆ ಒಂದು 2-3 ಸ್ಪೂನ್ ಎಣ್ಣೆ. ಓಕೆ, ಈಗ ಹೆಚ್ಕೊಂಡಿರೋದು ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು 3 ಸಣ್ಣ ಟೊಮೆಟೊ. ಓಕೆ, 3 ಸಣ್ಣ ಟೊಮೆಟೊ. ಈರುಳ್ಳಿ ಸಣ್ಣಗೆ ಹೆಚ್ಕೋಬೇಕು. ಓಕೆ, ಮೊದಲು ಎಣ್ಣೆ ಒಳಗೆ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ. ಫ್ರೈ ಆಗಿದೆ, ಟೊಮೆಟೊ ಹಾಕೋಣ. ಸಣ್ಣ 3 ಟೊಮೆಟೊ ತಗೊಂಡಿದ್ದೀನಿ ನಾನು. ಎರಡು ಕೂಡಿ ಫ್ರೈ ಆಗ್ಬೇಕಾ? ಹಾಂ, ಫ್ರೈ ಆಗಿದೆ. ಓಕೆ, ಸ್ವಲ್ಪ ಉಪ್ಪು ಹಾಕ್ಬೇಕು ಅಂದ್ರೆ ಬೇಗ ಬೇಯುತ್ತೆ. ಓಕೆ, ಸ್ವಲ್ಪ ಯಾವ ಉಪ್ಪು ಇದು? ನಾರ್ಮಲ್ ಉಪ್ಪು ಇದು, ಸೈಂದ ಲವಣ. ಓಕೆ, ಏನು ಹಿಮಾಲಯನ್ ಸಾಲ್ಟ್ ಅಂದ್ರೆ ಅದು ಆದ. ಓಕೆ, ಫ್ರೈ ಆಗಿ ಇದೊಂಥರ ಚೆನ್ನಾಗಾಗಿರೋದು. ಯಾವಾಗ ಇದನ್ನ ಲೀಡನ್ನು ಮುಚ್ತೀವಿ ಥರ ಒಳಗೆ ಫ್ಯೂಮ್ಸ್ ಬರುತ್ತೆ, ಅದು ಚೆನ್ನಾಗಿ ಕಾಣಿಸುತ್ತೆ ಬೆಳೆದಲ್ಲಿ. ಈಗ ಟೊಮೆಟೊ ಮೆತ್ತಗಾಗಿದೆ, ಈಗ ಮಸಾಲೆ ಹಾಕೋಣ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನಾನು 1 ಟೀಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ, 1/2 ಸ್ಪೂನು ಹಸಿ ಶುಂಠಿ ಪೇಸ್ಟು. ಓಕೆ, ತಯಾರಿಸ್ಕೊಳ್ಳೋಣ. ಓಕೆ, ಇದೇನಮ್ಮ ಇದು? ಗ್ರೀನ್ ಚಿಲ್ಲಿ ಪೇಸ್ಟ್ ನಾನು ಮಾಡ್ಕೊಂಡಿದ್ದೆ. ಓಕೆ, ಇದೇನು ಖಾರ ಇದೆ ತುಂಬ? ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದು ಪುದೀನಾ ಮತ್ತು ಕೊತ್ತಂಬರಿ ಇದ್ರ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನಾನು ಇದನ್ನು ಹಾಕ್ತಾ ಇದ್ದೀನಿ. ಓಕೆ, ಇದನ್ನ 3 ಪೇಸ್ಟ್ ಅಷ್ಟು, 3 ಚಮಚ ಅಷ್ಟು ಹಾಕಿದ್ದೀನಿ. ಇದರಿಂದ ಏನಾಗುತ್ತೆ? ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಓಕೆ ಅಮ್ಮ, ನಾ ಇದನ್ನ ಮಾಡ್ತಾ ಇರೋದು ರೆಡ್ ಅಥವಾ ಗ್ರೀನಾ? ಗ್ರೀನ್. ಓಕೆ, ಗ್ರೀನ್ ಗ್ರೇವಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ, ಧನಿಯಾ ಪುಡಿ. ಓಕೆ, ಧನಿಯಾ ಪುಡಿ ಅಂದ್ರೆ ನಾ 1 ಟೀಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. 1 ಟೀಸ್ಪೂನ್ ಇದು ಕೋರಿಯಂಡರ್ ಪೌಡರ್. ಕೋರಿಯಂಡರ್. ಓಕೆ, ಒಂದು 1/2 ಟೀಸ್ಪೂನ್ ಅಷ್ಟು ಜೀರಾ ಪೌಡರ್ ಡ್ರೈ ರೋಸ್ಟ್ ಮಾಡಿದ್ದು. ಮತ್ತೆ ಒಂದು ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ. ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾವು ಸ್ವಲ್ಪ, ನಾನು ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಹಸಿ ಕೊಬ್ಬರಿದು, ಭಾಳ ಏನು ಹಾಕಲ್ಲ ನಾನು, ಇಷ್ಟೇ ಹಸಿ ಕೊಬ್ಬರಿ, ಭಾಳ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಗರಂ ಮಸಾಲ. ಓಕೆ, ಇದೇನು ಹೋಮ್ ಮೇಡ್ ಗರಂ ಮಸಾಲ? ಹಾಂ, ಹೋಮ್ ಮೇಡ್. ನಾವು ಒಂದು ವಿಡಿಯೋ ಮಾಡಿದ್ದೀವಿ ಅಂತ ಗರಂ ಮಸಾಲ. ಓಕೆ, ಹಾಗಾದರೆ ವೀಕ್ಷಕರೇ, ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಮ್ ಮೇಡ್ ಗರಂ ಮಸಾಲ ನಮ್ಮ ಮನೆಯದು ಲಿಂಕ್ ಹಾಕಿಟ್ಟಿರ್ತೀವಿ, ನೋಡ್ಕೊಳ್ಳಿ. ಈಗ ಇದೆಲ್ಲ ಫ್ರೈ ಆಗಿದೆ. ಈಗ ನಾನು ಮಟನ್, 250 ಗ್ರಾಮ್ ಇದೆ ಇದು, ನಾನು ಉಪ್ಪು ಮತ್ತು ಅರಿಶಿನ ಹಾಕಿ ಕುದಿಸ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ತಾ ಇದ್ದೀನಿ. ಓಕೆ, ಇದೇ ಮೇನ್ ಇಂಗ್ರೀಡಿಯಂಟ್. ಓಕೆ, ನಾವು ಇದನ್ನ ಸುಕ್ಕ ಅಂತಾನು ಹೇಳ್ತೀವಿ, ಗ್ರೀನ್ ಗ್ರೇವಿ ಅಂತಾನು ಹೇಳ್ತೀವಿ. ಇದನ್ನ ಸರ್ವ್ ಮಾಡಬೇಕಾಗಿರೋದು ಚಪಾತಿ ಮತ್ತು ರೊಟ್ಟಿ. ರೊಟ್ಟಿ ಚಪಾತಿ ಚೆನ್ನಾಗಿರುತ್ತೆ. ಓಕೆ, ರೊಟ್ಟಿ ತಿನ್ನೋರು ತಿನ್ಬೋದು. ಇದ್ರ ಜೊತೆ ಚೆನ್ನಾಗಿರತ್ತಾ ನಾವು ಇದನ್ನು ರುಮಾಲಿ ರೊಟ್ಟಿ ಅದನ್ನು ತಿಂತೇವೆ? ಹಾಂ, ಅದು ಭಾಳ ಟೇಸ್ಟ್ ಇರುತ್ತೆ. ತುಂಬಾ ಟೇಸ್ಟ್ ಆಗಿರೋದು ನಮ್ದು ಉತ್ತರ ಕರ್ನಾಟಕ ರೊಟ್ಟಿ, ಜೋಳದ ರೊಟ್ಟಿ. ಓಕೆ, ಕಟಕ್ ರೊಟ್ಟಿನೂ. ಓಕೆ ಓಕೆ, ಕಟಕ್ ರೊಟ್ಟಿ ಜೊತೆ ಈರುಳ್ಳಿ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ಸ್ವಲ್ಪ ಸ್ವಲ್ಪ ನೀರು ಹಾಕೋಣ, ಭಾಳಲ್ಲ, ಇಷ್ಟೇ ಸ್ವಲ್ಪ. ಇನ್ನೊಂದು ಸ್ವಲ್ಪ ಕುದಿತೀವಿ. ಇನ್ನೆಷ್ಟು ಮಿನಿಟ್ನಲ್ಲಿ ಇದು ರೆಡಿ ಆಗುತ್ತೆ? 5 ಮಿನಿಟ್ಸ್.
5 ಮಿನಿಟ್ಸ್ ಅಲ್ಲಿ ರೆಡಿ ನಾ. ಓಕೆ ಇದು ರೆಡಿ ಆಗಿದೆ. ಅಚ್ಚಾ ಈಗ ಸರ್ವ್ ಮಾಡ್ತೀನಿ. ಏನ್ ಮಾಡಿದೆಪ್ಪ ಇದು? ಇದು ಮಟನ್ ಸುಕ್ಕ ಅಂತ. ಮಟನ್ ಸುಕ್ಕ ಅಂತ. ಮಟನ್ ಸುಕ್ಕ. ಓಕೆ ಮಟನ್ ಟೇಸ್ಟ್ ಮಾಡಿ. ಮಟನ್ ಟೇಸ್ಟ್ ಮಾಡ್ಬೇಕಾ? ಮೊದಲು ಸ್ವಲ್ಪ ಗ್ರೇವಿ ನೋಡೋಣ ಕಣೋ. ಗ್ರೇವಿ ಮಾತ್ರ ಸಖತ್ತಾಗಿದೆಯಾ? ಈ ಒಂದು ಪೀಸ್ ಟೇಸ್ಟ್ ಮಾಡೋಣ. ಬೊಂಬಾಟಾಗಿದೆ ಕಣೋ ಇದು. ಓಕೆನಾ? ಇದರಲ್ಲಿ ಅಷ್ಟು ಖಾರನು ಇಲ್ಲ, ಅಷ್ಟು ಉಪ್ಪನೂ ಇಲ್ಲ. ಓಕೆ ಸ್ಪೈಸಿ. ಸೊ ಮಾಡಿರೋದು ಚೆನ್ನಾಗಿ, ರಿಯಲಿ 100% ಸರಿ ಟೇಸ್ಟಿನಾ. ಓಕೆ ವೀಕ್ಷಕರೇ, ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದರೆ ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎವ್ರಿ ಸಂಡೇ ಮಾಡ್ಕೊಂಡು ತಿನ್ಬೋದು. ಧನ್ಯವಾದಗಳು.